ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಲೈಂಗಿಕತೆಯ ಬಗ್ಗೆ ಜನರು ಕಡಿಮೆ ಮಾತನಾಡಲು ಇಷ್ಟಪಡುವ ವಿಷಯವಾಗಿದೆ. ಜನರ ಈ ಹಿಂಜರಿಕೆಗೆ ಕಾರಣ ಅವರ ಮನಸ್ಸಿನಲ್ಲಿ ಹುದುಗಿರುವ ಕೆಲವು ತಪ್ಪು ಕಲ್ಪನೆಗಳು. ಇಂದು ನಾವು ನಿಮಗೆ ಅಸ್ತಮೈಥುನಕ್ಕೆ ಸಂಬಂಧಿಸಿದ ಆ 5 ತಪ್ಪು ಕಲ್ಪನೆಗಳ ಬಗ್ಗೆ ಹೇಳಲಿದ್ದೇವೆ. ನಂಬರ್ 1, ಅಸ್ತಮೈಥುನದ ನಂತರ ಜನನಾಂಗಗಳು ಕುಗ್ಗುತ್ತವೆ ಎಂಬುವಂತಹ ಕಲ್ಪನೆ. ಸ್ನೇಹಿತರೆ, ಈ ವಿಷಯವನ್ನು ದೃಢೀಕರಿಸುವ ಯಾವುದೇ ಸಂಶೋಧನೆ ಇಲ್ಲ. ಪುರುಷ ತನ್ನ ಶಿಶ್ನವನ್ನು ಮುದಿಸುತ್ತಿರಲಿ ಅಥವಾ ಮಹಿಳೆಯ ಯೋನಿಯನ್ನು ಮುದಿಸುತ್ತಿರಲಿ, ಇದರಿಂದ ಖಾಸಗಿ ಭಾಗಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಆದಾಗ್ಯೂ ಲೈಂಗಿಕ ಆಟಿಕೆಗಳ ದೀರ್ಘಕಾಲದ ಬಳಕೆ ಅಥವಾ ಅಸ್ತಮೈಥುನವು ಜನನಾಂಗದ ಚರ್ಮದ ತುರಿಕೆ ಅಥವಾ ಬಿಗಿತವನ್ನು ಉಂಟು ಮಾಡಬಹುದು. ನಂಬರ್ 2, ಅಸ್ತಮೈಥುನವು ಲೈಂಗಿಕ ಅನುಭವವನ್ನು ಹಾಳು ಮಾಡುತ್ತದೆ. ಸ್ನೇಹಿತರೆ, ಲೈಂಗಿಕತೆ ಮತ್ತು ಅಸ್ತಮೈಥುನವು ಲೈಂಗಿಕ ಅನುಭವದ ವಿಭಿನ್ನ ಅಂಶಗಳಾಗಿವೆ. ಅಸ್ತಮೈಥುನವು ಪರಾಕಾಷ್ಠೆಯನ್ನು ಒದಗಿಸುತ್ತದೆ, ಆದರೆ ಲೈಂಗಿಕ ಚಾಲನೆಯ ಮೇಲೆ ಪರಿಣಾಮ ಬೀರುವುದಿಲ್ಲ. ನಂಬರ್ 3, ನಿಮರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು. ಸ್ನೇಹಿತರೆ, ಹಾಗಾಗಿ ಅಸ್ತಮೈಥುನವು ಒಬ್ಬರ ಸ್ವಂತ ಸ್ಪರ್ಶಕ್ಕೆ ಹೆಚ್ಚುವರಿ ಸೂಕ್ಷ್ಮತೆಗೆ ಕಾರಣವಾಗಬಹುದು ಮತ್ತು ಪಾಲುದಾರರೊಂದಿಗೆ ಪರಾಕಾಷ್ಠೆಯನ್ನು ಸಾಧಿಸಲು ಕಷ್ಟವಾಗಬಹುದು. ನಿಮರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ವಿವಿಧ ಕಾರಣಗಳಿದ್ದರೂ ಅಸ್ತಮೈಥುನವು ಪಟ್ಟಿಯಲ್ಲಿಲ್ಲ. ನಂಬರ್ 4, ಅಸ್ತಮೈಥುನ ಎಂದರೆ ಮೋಸ ಮಾಡುವುದು. ಸ್ನೇಹಿತರೆ, ಅಸ್ತಮೈಥುನ ಮಾಡುವ ಜನರು ತಮ್ಮ ಪಾಲುದಾರರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅನೇಕ ಬಾರಿ ನಂಬಲಾಗಿದೆ. ಆದರೆ ಇದು ವೈಯಕ್ತಿಕ ಆಯ್ಕೆಯಾಗಿದೆ. ಒಂಟಿಯಾಗಿರುವವರು ಮತ್ತು ಸಂಬಂಧದಲ್ಲಿರುವವರು ಇಬ್ಬರು ಅಸ್ತಮೈಥುನ ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಅಸ್ತಮೈಥುನವು ಲೈಂಗಿಕ ಶಕ್ತಿಯನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ನಂಬರ್ 5, ಅಸ್ತಮೈಥುನವು ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಅಸ್ತಮೈಥುನದ ಬಗ್ಗೆ ಮಾತನಾಡುವುದನ್ನು ನಿಷೇಧಿಸಲಾಗಿದೆ ಮತ್ತು ಜನರು ಅದರ ಬಗ್ಗೆ ಬಹಿರಂಗವಾಗಿ ಮಾತನಾಡುವುದಿಲ್ಲ. ಇದನ್ನು ಸಾಮಾನ್ಯವಾಗಿ ಚರ್ಚಿಸದ ಕಾರಣ ಕೆಲವು ಜನರು ಅನಿಶ್ಚಿತತೆ ಮತ್ತು ತಪ್ಪಿತಸ್ಥ ಭಾವನೆಗಳನ್ನು ಹೊಂದಿರಬಹುದು. ಇದು ಯಾವುದೇ ಮಾನಸಿಕ ಹಾನಿಯನ್ನು ಉಂಟು ಮಾಡುವುದಿಲ್ಲ ಮತ್ತು ಸಂಪೂರ್ಣವಾಗಿ ವ್ಯಕ್ತಿಯ ಆಯ್ಕೆಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.